ಸಲೆಂದೇ ಸಜ್ಜುಗೊಂಡ ಬಲಿಷ್ಠ ಟಗರುಗಳ ರಭಸದ ಟಕ್ಕರ್ನಿಂದ ಹೊರಡುತ್ತಿದ್ದ ಶಬ್ದ ನೇರಿದ ಅಪಾರ ಜನರಲ್ಲಿ ರೋಮಾಂಚನ ಮೂಡಿಸುವ ಮೂಲಕ ಕಾಳಗದ ಅಖಾಡ ರಣಕೇಕಿಗೆ ರಂಗು ಪಡೆದುಕೊಳ್ಳುತ್ತಿತ್ತು. ಜನರಿಗೆ ಭಾರಿ ಮನರಂಜನೆ ಸಿಕ್ಕಿತ್ತು. ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿ ಮಾರುತೇಶ್ವರ ಓಕುಳಿ ಅಂಗವಾಗಿ ಭಾನುವಾರ ಟಗರಿನ ಕಾಳಗ ಹಮ್ಮಿಕೊಳ್ಳಲಾಗಿತ್ತು. 4 ಹಲ್ಲು 8 ಹಲ್ಲು ಟಗರುಗಳನ್ನ ವಿಂಗಡಿಸಿ ನಡೆದ ಈ ಸ್ಪರ್ಧೆಯಲ್ಲಿ ಟಗರುಗಳ ಸೆಣಸಾಟ ನೆರೆದಿದ್ದವರಲ್ಲಿ ರೋಮಾಂಚನ ಸೃಷ್ಟಿಸಿತ್ತು. ಬಲಿಷ್ಠ ಟಗರುಗಳ ಪರಸ್ಪರ ಟಕ್ಕರ್ ವಿಚಿತ್ರ ಶಬ್ದ ಹೊಮ್ಮಿಸುತ್ತಿತ್ತು. ನೆರೆದ ಜನ ಘೋಷಣೆಗಳನ್ನ ಹಾಕಿ ಹುರಿದುಂಬಿಸಿದ್ರು. ಟಗರುಗಳನ್ನ ಸ್ಪರ್ಧೆಗೆ ಬಿಡುತ್ತಿದ್ದಂತೆ ಕಾಲು ಕೆರೆದು ವೇಗವಾಗಿ ಓಡಿ ಬಂದು ಎದುರಿನ ಟಗರಿಗೆ ಗುದ್ದಿ ಮೊದಲ ಟಕ್ಕರ್ನಲ್ಲಿಯೇ ಪ್ರತಿಸ್ಪರ್ಧೆಯ ಶಕ್ತಿ ಸಾಮರ್ಥ್ಯ ಅಳೆಯುವಂತೆ ಭಾಸವಾಗುತ್ತಿತ್ತು. ನಂತರದ ಟಕ್ಕರ್ಗೆ ಬಲಿಷ್ಠ ಟಗರು ಓಂಕರಿಸುತ್ತಿದ್ರೆ ಕಡಿಮೆ ಶಕ್ತಿ ಟಗರು ಹಿಂಜರಿಯುತ್ತಿತ್ತು. ಹೀಗೆ 4-5 ಗುದ್ದಾಟಗಳಲ್ಲಿ ವಿಜಯದ ಟಗರು ಯಾವುದು ಎಂಬುದನ್ನ ಘೋಷಣೆಯಾಗುತ್ತಿತ್ತು. ಪ್ರಥಮ ಸ್ಥಾನ ಮಸಗುಪ್ಪಿ HF ಡಿಲೆಕ್ಸ್ ಬೈಕ್, ದ್ವಿತೀಯ ಸ್ಥಾನವನ್ನ ಜೋಡ್ಲಿ 1 ಕಿಲಾರಿ ಹೋರಿ, ತೃತೀಯ ಸ್ಥಾನವನ್ನ ಕುರ್ತಕೋಟೆ MTB ಸೈಕಲ್, ಚತುರ್ಥ ರಾಜಹುಲಿ ತಿಮ್ಮಾಪುರ ಆಕರ್ಷಕ ಟ್ರೋಫಿ. ಈ ಒಂದು ಸಂದರ್ಭದಲ್ಲಿ ಕಮಿಟಿ ಯುವಕರು ಸಚಿನ್, ಅಜ್ಜನ ಕಟ್ಟಿ, ರಮೇಶ್ ಹೊಸ್ಮನಿ, ಮಹಾದೇವ ಕುಲುಗೋಳ್, ಈರಪ್ಪ ಧರ್ಮಟ್ಟಿ, ಸಿದ್ದಪ್ಪ ಸಣಬಾಲಪ್ಪ ಗೋಳ್, ಸಂಗಪ್ಪ ಕೆಳಗಡೆ ಸೇರಿದಂತೆ ವೆಂಕಟಾಪುರ ಗ್ರಾಮದ ಸಕಲ ಸದ್ಭಕ್ತರು ಪ್ರೇಕ್ಷಕರು ಉಪಸ್ಥಿತರಿದ್ದರು. ಹಾಂ